ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತೀವಿ ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿರುತ್ತೆ, ಸೊ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರೀತಿ ಪವರ್ ನ ಜನರೇಟ್ ಮಾಡುತ್ತೆ, ಸೊ ಯಾವ್ದರ ಮುಖಾಂತರ ಪವರ್ ನ ಜನರೇಟ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕಂಪ್ಲೀಟ್ ಆಗಿ ನೋಡ್ತೀವಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಲಾಸ್ಟ್ ಗಂಟ ನೋಡಿ ಫ್ರೆಂಡ್ಸ್, ಆಗ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ಕ್ಲಿಕ್ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಆಲ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ಗೆ ಬರುತ್ತೆ. ಸೊ ಈ ಥರ್ಮಲ್ ಪವರ್ ಪ್ಲಾಂಟ್ ಬಂದು ನಮ್ಮ ಕರ್ನಾಟಕದಲ್ಲಿ 40% ಆಫ್ ಪವರ್ ಸಪ್ಲೈ ನ ಪ್ರೊಡ್ಯೂಸ್ ಮಾಡಿ ನಮಗೆ ಕೊಡ್ತಿದೆ. ಸೊ ಇಂಡಿಯಾದಲ್ಲಿ 60-65% ಆಫ್ ಪವರ್ ಸಪ್ಲೈ ನ ಪ್ರೊಡ್ಯೂಸ್ ಮಾಡಿ, ಸೊ ಇಂಡಿಯಾಗೆ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಈ ಥರ್ಮಲ್ ಪವರ್ ಪ್ಲಾಂಟ್. ಸೊ ಇದನ್ನ ಲಾಸ್ಟ್ ಅಲ್ಲಿ ನೋಡೋಣ. ಸೊ ಇವಾಗ ಒಂದು ಥರ್ಮಲ್ ಪವರ್ ಪ್ಲಾಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೋಲ್ ಕೋಲ್ ಅಂದ್ರೆ ಕಲ್ಲಿದ್ದಲು. ಸೊ ಕಲ್ಲಿದ್ದಲನ್ನ ಬರ್ನ್ ಮಾಡ್ತಾರೆ ಅಥವಾ ಉರಿಸ್ತಾರೆ. ಸೊ ಉರಿಸಿದಾಗ ಅಲ್ಲಿ ನೀರ್ ಇರುತ್ತೆ, ನೀರ್ನ ಕಾಯಿಸ್ತಾರೆ. ಸೊ ನೀರ್ನ ಕಾಯಿಸಿದಾಗ ಆವಿ ಅಥವಾ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಟೀಮ್ ನ ಒಂದು ಟರ್ಬೈನ್ ಮೇಲೆ ಬಿಟ್ಟಾಗ ಆ ಟರ್ಬೈನ್ ರೊಟೇಟ್ ಆಗುತ್ತೆ. ಸೊ ಆ ಟರ್ಬೈನ್ ನ ಶಾಫ್ಟ್ ನ ಒಂದು ಜನರೇಟರ್ ನ ಜೊತೆ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಜನರೇಟರ್ ಬಂದು ರೊಟೇಟ್ ಆದಾಗ ಎಲೆಕ್ಟ್ರಿಸಿಟಿ ಸಪ್ಲೈ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಪವರ್ ನ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಿ ನಮ್ಮ ಮನೆಗಳಿಗೆ ಮತ್ತೆ ಇಂಡಸ್ಟ್ರಿ ಫ್ಯಾಕ್ಟರಿಗಳಿಗೆ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಇವಾಗ ಕಂಪ್ಲೀಟ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇದೆ ಫ್ರೆಂಡ್ಸ್ ಒಂದು ಥರ್ಮಲ್ ಪವರ್ ಪ್ಲಾಂಟ್ ಅಥವಾ ಸ್ಟೀಮ್ ಪವರ್ ಪ್ಲಾಂಟ್ ನ ಸ್ಕಿಮೆಟಿಕ್ ಡಯಾಗ್ರಾಮ್. ಸೊ ಈ ಫಿಗರ್ ನ ನಾನೇ ಡಿಸೈನ್ ಮಾಡಿದೆ. ಸೊ ಇದಕ್ಕೋಸ್ಕರ ಒಂದು ಲೈಕ್ ಕೊಡಿ. ಸೊ ಒಂದು ಥರ್ಮಲ್ ಪವರ್ ಪ್ಲಾಂಟ್ ಅಥವಾ ಸ್ಟೀಮ್ ಪವರ್ ಪ್ಲಾಂಟ್ ನ ರನ್ ಮಾಡಬೇಕು ಅಂದ್ರೆ ಕೋಲ್ ಬೇಕಾಗಿಲ್ಲ, ಬೇರೆ ಮೆಟೀರಿಯಲ್ ಗಳನ್ನು ಯೂಸ್ ಮಾಡಬಹುದು. ಆದ್ರೆ ನಮ್ಮ ಇಂಡಿಯಾದಲ್ಲಿ ಕೋಲ್ ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಕೋಲ್ ನಲ್ಲಿ ಹಲವಾರು ಟೈಪ್ಸ್ ಗಳಿವೆ, ಲಿಗ್ನೈಟ್ ಮತ್ತು ಬಿಟಮಿನಸ್ ಕೋಲ್, ಸಬ್ ಬಿಟಮಿನಸ್ ಕೋಲ್, ಪೆಲ್ಟ್ ಕೋಲ್ ಅಂತ ಹಲವಾರು ಕೋಲ್ ಗಳಿವೆ. ಸೊ ನಮ್ಮ ಇಂಡಿಯಾದಲ್ಲಿ ಲಿಗ್ನೈಟ್ ಮತ್ತು ಬಿಟಮಿನ್ ಕೋಲ್ ನ ಬೇರೆ ಕಂಟ್ರಿಗಳಿಂದ ಪಡ್ಕೋತೀವಿ. ಸೊ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ನಲ್ಲಿ ಬಿಟಮಿನಸ್ ಕೋಲ್ ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಈ ಕೋಲ್ ನಾವು ಒಂದು ಕಡೆ ಸ್ಟೋರ್ ಮಾಡಿ ಅಲ್ಲಿಂದ ಕೋಲ್ ಹ್ಯಾಂಡ್ಲಿಂಗ್ ಪ್ಲಾಂಟ್ ಗೆ ತರ್ತೀವಿ. ಸೊ ಆ ಕೋಲ್ ಹ್ಯಾಂಡ್ಲಿಂಗ್ ಪ್ಲಾಂಟ್ ಇಂದ ಒಂದು ಮಿಲ್ ಗೆ ಹಾಕ್ತೀವಿ ಫ್ರೆಂಡ್ಸ್. ಆ ಕೋಲ್ ಅಂದ್ರೆ ಬೇರೆ ಏನಿಲ್ಲ ಫ್ರೆಂಡ್ಸ್, ಕಲ್ಲಿದ್ದಲು ಅಂತ. ಸೊ ಆ ಕಲ್ಲಿದ್ದಲನ್ನ ಒಂದು ಮಿಲ್ ಗೆ ಹಾಕ್ಮೇಲೆ ಪಲ್ವರೈಸರ್ ಕೋಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಪಲ್ವರೈಸರ್ ಕೋಲ್ ಅಂದ್ರೆ ಬೇರೆ ಏನಿಲ್ಲ ಫ್ರೆಂಡ್ಸ್, ಒಂದು ಪುಡಿಯಾಗಿ ಆ ಕೋಲ್ ನ ಒಂದು ರೀತಿ ಪುಡಿ ಪುಡಿಯಾಗಿ ಮಾಡ್ತೀವಿ. ಸೊ ಮತ್ತೆ ಆ ಪಲ್ವರೈಸರ್ ಕೋಲ್ ನ ಬಾಯ್ಲರ್ ನಲ್ಲಿ ಇರುವಂತಹ ಫರ್ನೆಸ್ ಗೆ ಕಳಿಸ್ತೀವಿ. ಬಾಯ್ಲರ್ ನಲ್ಲಿ ಮೆನ್ಷನ್ ಮಾಡಿಲ್ಲ, ಅಲ್ಲಿ ಫರ್ನೆಸ್ ಇರುತ್ತೆ. ಫರ್ನೆಸ್ ಅಂದ್ರೆ ಬೇರೆ ಏನಿಲ್ಲ ಫ್ರೆಂಡ್ಸ್, ಕುಲುಮೆ ಅಂತ. ಸೊ ಕುಲುಮೆನಲ್ಲಿ ಪಲ್ವರೈಸರ್ ಕೋಲ್ ನ ಹಾಕ್ತೀವಿ. ಸೊ ಹಾಕಿದಾಗ ಅಲ್ಲಿ ಬರ್ನ್ ಮಾಡುತ್ತೆ, ಹಂಗಂದ್ರೆ ಬೆಂಕಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಫರ್ನೆಸ್ ನ ಮೇಲ್ಗಡೆ ವಾಟರ್ ಇರುತ್ತೆ. ಸೊ ವಾಟರ್ ಬಂದು ಹೀಟ್ ಆಗುತ್ತೆ. ಸೊ ಹೆವಿ ಹೀಟ್ ಆದಾಗ ಆವಿ ಹಂಗಂದ್ರೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ ಆ ನೀರಿನಿಂದ. ಸೊ ಅದನ್ನ ಸೂಪರ್ ಹೀಟರ್ ಗೆ ಕಳಿಸ್ತೀವಿ ಫ್ರೆಂಡ್ಸ್. ಸೂಪರ್ ಹೀಟರ್ ಏನ್ ಮಾಡುತ್ತೆ ಅಂದ್ರೆ ಆ ಸ್ಟೀಮ್ ಇರುತ್ತಲ್ಲ ಫ್ರೆಂಡ್ಸ್, ಅಥವಾ ಆವಿ, ಆ ಆವಿನಲ್ಲಿ ತೇವಾಂಶಗಳಿರುತ್ತೆ. ಆ ಸ್ಟೀಮ್ ನಲ್ಲಿ ತೇವಾಂಶ ಇರುತ್ತೆ, ಅದನ್ನ ಫುಲ್ ಆಗಿ ಡ್ರೈ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಿ, ಸೂಪರ್ ಹೀಟರ್ ಡ್ರೈ ಸ್ಟೀಮ್ ಆಗಿ ಕನ್ವರ್ಟ್ ಮಾಡುತ್ತೆ, ಅದನ್ನ ಟರ್ಬೈನ್ ಗೆ ಕಳಿಸುತ್ತೆ ವ್ಯಾಲ್ಯೂ ನ ಮುಖಾಂತರ. ಸೊ ವ್ಯಾಲ್ಯೂ ಏನ್ ಮಾಡುತ್ತೆ ಅಂದ್ರೆ ಸ್ಟೀಮ್ ಎಷ್ಟು ಬೇಕೋ ಅಷ್ಟನ್ನ ಟರ್ಬೈನ್ ಗೆ ಟ್ರಾನ್ಸ್ಫರ್ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಸೊ ಮತ್ತೆ ಹಿಂದೆ ಬರೋಣ. ಸೊ ಇಲ್ಲಿ ಬರ್ನ್ ಮಾಡಿದಂತ ಹಂಗಂದ್ರೆ ಪಲ್ವರೈಸರ್ ಕೋಲ್ ನ ಬರ್ನ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ಬರ್ನ್ ಮಾಡಿದಾಗ ಯಾಶ್ ಪ್ರೊಡ್ಯೂಸ್ ಆಗುತ್ತೆ. ಆ ಯಾಶ್ ನ ಮೆಕ್ಯಾನಿಕಲ್ ಸಪೋರ್ಟ್ ನಿಂದ ಅಂದ್ರೆ ಮೆಕ್ಯಾನಿಸಮ್ ಮಿಷಿನರೀಸ್ ನ ಮುಖಾಂತರ ಯಾಶ್ ಹ್ಯಾಂಡ್ಲಿಂಗ್ ಪ್ಲಾಂಟ್ ಗೆ ತರ್ತೀವಿ. ಅಲ್ಲಿಂದ ಮತ್ತೆ ಯಾಶ್ ಸ್ಟೋರೇಜ್ ಪ್ಲಾಂಟ್ ಗೆ ತಂದು ಬೇರೆ ಕಡೆ ಹಾಕ್ತೀವಿ ಫ್ರೆಂಡ್ಸ್. ಸೊ ಇದು ಮುಗಿತು. ಮತ್ತೆ ಆ ಪಲ್ವರೈಸರ್ ಕೋಲ್ ನ ಬರ್ನ್ ಮಾಡಿದಾಗ ಹೊಗೆ ಉಂಟಾಗುತ್ತೆ. ಸೊ ಆ ಹೊಗೆನ ಐಡಿ ಫ್ಯಾನ್, ದಟ್ ಮೀನ್ಸ್ ಇಂಡ್ಯೂಸ್ಡ್ ಡ್ರಾಫ್ಟ್ ಫ್ಯಾನ್ ಅಂತ. ಹಂಗಂದ್ರೆ ಹೊಗೆನ ಅಟ್ಮೋಸ್ಫಿಯರ್ ಗೆ, ಎಲ್ಲಿ ಅಟ್ಮೋಸ್ಫಿಯರ್ ಗೆ ತಲುತ್ತೆ, ಅದನ್ನ ಚಿಮಿನೀಸ್ ಮುಖಾಂತರ ಔಟ್ಸೈಡ್ ಹಾಕ್ತೀವಿ ಫ್ರೆಂಡ್ಸ್. ಚಿಮಿನೀಸ್ ನನಗೆ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಇದೆ ಫ್ರೆಂಡ್ಸ್ ಚಿಮಿನೀಸ್ ಗಳು, ಈ ಚಿಮಿನೀಸ್ ನ ಮುಖಾಂತರ ಔಟ್ಸೈಡ್ ಹಾಕ್ತೀವಿ ಹೊಗೆಗಳನ್ನ. ಸೊ ಇಲ್ಲಿ ಎಫ್ ಟಿ ಫ್ಯಾನ್ ಮತ್ತು ಪಿ ಡಿ ಫ್ಯಾನ್ ಅಂತ ಇದೆ. ಸೊ ಎಫ್ ಟಿ ಫ್ಯಾನ್ ಅಂದ್ರೆ ಫೋರ್ಸ್ಡ್ ಡ್ರಾಫ್ಟ್ ಫ್ಯಾನ್ ಅಂತ, ಪಿ ಡಿ ಫ್ಯಾನ್ ಅಂದ್ರೆ ಪ್ರೈಮರಿ ಡ್ರಾಫ್ಟ್ ಫ್ಯಾನ್ ಅಂತ. ಸೊ ಎಫ್ ಟಿ ಫ್ಯಾನ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಅಟ್ಮೋಸ್ಫಿಯರಿಕ್ ನಲ್ಲಿರುವ ಆಕ್ಸಿಜನ್ ನ ಇನ್ಸೈಡ್ ಗೆ, ಅಂದ್ರೆ ಫರ್ನೆಸ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿಗೆ ತರ್ತೀವಿ. ಏಕೆ ಅಂದ್ರೆ ಆ ಪಲ್ವರೈಸರ್ ಕೋಲ್ ಬಂದು ಚೆನ್ನಾಗಿ ಉರಿಲಿ ಅಂತ ಅಟ್ಮೋಸ್ಫಿಯರಿಕ್ ಏರ್ ನ ಆಕ್ಸಿಜನ್ ನ ಇನ್ಸೈಡ್ ನಲ್ಲಿ ತರ್ತೀವಿ. ಸೊ ಒಂದು ಬೆಂಕಿ ಹಾಕಿದ್ರೆ ಸ್ವಲ್ಪ ಆಕ್ಸಿಜನ್ ಇದ್ರೆ ಅದು ಚೆನ್ನಾಗಿ ಉರಿಯುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಅಟ್ಮೋಸ್ಫಿಯರಿಕ್ ಆಕ್ಸಿಜನ್ ನ ಇನ್ಸೈಡ್ ನಲ್ಲಿ ತರ್ತೀವಿ. ಅದಕ್ಕೆ ಎಫ್ ಟಿ ಫ್ಯಾನ್ ನ ಯೂಸ್ ಮಾಡ್ತೀವಿ. ಸೊ ಪಿ ಡಿ ಫ್ಯಾನ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ವಾಟರ್ ನಲ್ಲಿ ಪ್ರೊಡ್ಯೂಸ್ ಅಂತ ಸ್ಟೀಮ್, ಹೈ ಪ್ರೆಷರ್ ಸ್ಟೀಮ್ ನ ಸೂಪರ್ ಹೀಟರ್ ಗೆ ಕಳಿಸಲು ಪಿ ಡಿ ಫ್ಯಾನ್ ನ ಏರ್ ನ ಮುಖಾಂತರ ಹೈ ಪ್ರೆಷರ್ ಆಗಿ ಸೂಪರ್ ಹೀಟರ್ ಗೆ ಕಳಿಸ್ತೀವಿ. ಸೊ ಇಲ್ಲಿ ಸೂಪರ್ ಹೀಟರ್ ಬಂದು ಜಿಗ್ಜಾಗ್ ಶೇಪ್ ನಲ್ಲಿ ಇರುತ್ತೆ ಫ್ರೆಂಡ್ಸ್, ಈ ರೀತಿ ಜಿಗ್ಜಾಗ್ ಶೇಪ್ ನಲ್ಲಿ ಇರುತ್ತೆ. ಸೂಪರ್ ಹೀಟರ್ ನಲ್ಲಿ ಮತ್ತು ಎಕನಾಮೈಸರ್ ನಲ್ಲಿ ಕೂಡ ಜಿಗ್ಜಾಗ್ ಶೇಪ್ ನಲ್ಲೇ ಇರುತ್ತೆ. ಸೊ ಬಾಯ್ಲರ್ ನಲ್ಲಿ ಟೋಟಲ್ ಆಗಿ 4
ಪ್ಲೇಸ್ ಗಳು ಇರುತ್ತೆ. ಒಂದು ಏರ್ ಪರ್ ಹೀಟರ್, ಅಲ್ಲಿ ಎಫ್ ಟಿ ಫ್ಯಾನ್ ಮತ್ತು ಪಿ ಡಿ ಫ್ಯಾನ್ ಅಂತ ಇರುತ್ತೆ. ಸೂಪರ್ ಹೀಟರ್ ನಲ್ಲಿ ಈ ರೀತಿಯ ಜಿಗ್ಜಾಗ್ ಶೇಪ್ ಇರುತ್ತೆ, ಮತ್ತೆ ಎಕನಾಮೈಸರ್ ನಲ್ಲೂ ಕೂಡ ಈ ರೀತಿಯಾದ ಜಿಗ್ಜಾಗ್ ಶೇಪ್ ಇರುತ್ತೆ, ಮತ್ತೆ ಫರ್ನೆಸ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಬಾಯ್ಲರ್ ನಲ್ಲಿ ವಿತ್ ವಾಟರ್ ಇರುತ್ತೆ. ಸೊ ಮತ್ತೆ ಸೂಪರ್ ಹೀಟರ್ ನಲ್ಲಿ ಇರುವಂತಹ ಹೈ ಪ್ರೆಷರ್ ಅಂದ್ರೆ ಹೈ ಟೆಂಪರೇಚರ್ ನಲ್ಲಿ ಇರುವಂತಹ ಸ್ಟೀಮ್ ನ ಟರ್ಬೈನ್ ಗೆ ಕಳಿಸ್ತೀವಿ ವ್ಯಾಲ್ವ್ ನ ಮುಖಾಂತರ. ಸೊ ವ್ಯಾಲ್ವ್ ಏನ್ ಮಾಡುತ್ತೆ ಅಂದ್ರೆ ಟರ್ಬೈನ್ ಗೆ ಎಷ್ಟು ಸ್ಟೀಮ್ ಬೇಕು ಅಷ್ಟು ಸ್ಟೀಮ್ ನ ಟರ್ಬೈನ್ ಗೆ ಕಳಿಸುತ್ತೆ. ಸೊ ಟರ್ಬೈನ್ ನ ಬಂದು ಸೊ ಟರ್ಬೈನ್ ನೋಡಿರ್ತೀನಿ ಅನ್ಕೊಂಡಿರ್ತೀನಿ, ಈ ರೀತಿಯ ಬಿಗ್ಗೆಸ್ಟ್ ಟರ್ಬೈನ್ ನ ಮೇಲೆ ಈ ಇಲ್ಲಿಂದ ಮೇಲಡೆ ಬಿಟ್ಟಾಗ ಆ ಟರ್ಬೈನ್ ರೊಟೇಟ್ ಆಗುತ್ತೆ. ಸೊ ಈ ಟರ್ಬೈನ್ ನ ಶಾಫ್ಟ್ ನ ಒಂದು ಆಲ್ಟರ್ನೇಟರ್ ನ ಜೊತೆ ಕನೆಕ್ಟ್ ಮಾಡಿರ್ತೀವಿ. ಸೊ ಇದು ಒಂದು ಆಲ್ಟರ್ನೇಟರ್ ಫ್ರೆಂಡ್ಸ್. ಈ ಆಲ್ಟರ್ನೇಟರ್ ನ ಜೊತೆ ಕನೆಕ್ಟ್ ಮಾಡಿದಾಗ ಈ ಟರ್ಬೈನ್ ರೊಟೇಟ್ ಆಗುತ್ತೆ, ವಿತ್ ಆಲ್ಟರ್ನೇಟರ್ ನ ರೋಟರ್ ಕೂಡ ರೊಟೇಟ್ ಆಗುತ್ತೆ. ಸೊ ಆವಾಗ ಸಪ್ಲೈ ಎಲೆಕ್ಟ್ರಿಸಿಟಿ ಸಪ್ಲೈ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಮಾಡಿ ಇಂಡಸ್ಟ್ರಿ ನಮ್ಮ ಮನೆಗಳಿಗೆ ಫ್ಯಾಕ್ಟರೀಸ್ ಮತ್ತೆ ಮಾಲ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಮತ್ತು ಟ್ರಾನ್ಸ್ಮಿಷನ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಟರ್ಬೈನ್ ನ ಮೇಲೆ ಬಿದ್ದ ಹೈ ಪ್ರೆಷರ್ ವೇಟ್ ಸ್ಟೀಮ್ ನ ಮತ್ತೆ ರೀಯೂಸ್ ಮಾಡ್ತೀವಿ, ಏಕೆ ಅಂದ್ರೆ ವಾಟರ್ ಸರಿಯಾಗಿ ಸಿಗಲ್ಲ ಅದಕ್ಕೆ ಮತ್ತೆ ರೀಯೂಸ್ ಮಾಡ್ತೀವಿ. ಸೊ ರೀಯೂಸ್ ಮಾಡಿದಾಗ ಅಂದ್ರೆ ಹೈ ಪ್ರೆಷರ್ ವೇಟ್ ಸ್ಟೀಮ್ ಟರ್ಬೈನ್ ನ ಮೇಲೆ ಬಿದ್ದಾಗ ಅದು ಲೋ ಪ್ರೆಷರ್ ವೇಟ್ ಸ್ಟೀಮ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಅದನ್ನ ಮತ್ತೆ ಕಂಡೆನ್ಸರ್ ಗೆ ಕಳಿಸ್ತಾರೆ ಫ್ರೆಂಡ್ಸ್, ಮತ್ತೆ ಆ ಕಂಡೆನ್ಸರ್ ಗೆ ಕಳಿಸಿ ಕೂಲಿಂಗ್ ಟವರ್ ಗೆ ಕಳಿಸ್ತಾರೆ. ಕಂಡೆನ್ಸರ್ ಅಂದ ಕೂಲಿಂಗ್ ಟವರ್ ಗೆ ಕಳಿಸಿದಾಗ ಕೂಲಿಂಗ್ ಟವರ್ ನಲ್ಲಿ ಸಮುದ್ರದಿಂದ ವಾಟರ್ ನ ಒಂದು ಮೋಟರ್ ಅಥವಾ ಪಂಪ್ ನ ಮುಖಾಂತರ ವಾಟರ್ ನ ಪಡ್ಕೋತೀವಿ ಕೂಲಿಂಗ್ ಟವರ್ ಗೆ. ಸೊ ಕೂಲಿಂಗ್ ಟವರ್ ನ ಮೇಲೆಯಿಂದ ಆ ಸ್ಟೀಮರ್ ಹತ್ರ ಫ್ರೆಂಡ್ಸ್ ವೇಟ್ ಲೋ ಪ್ರೆಷರ್ ವೇಸ್ಟ್ ಸ್ಟೀಮ್ ಆ ಸ್ಟೀಮ್ ನ ಅಲ್ಲಿ ಬಿಟ್ಟಾಗ ಕೂಲಿಂಗ್ ಟವರ್ ಗೆ ಅಲ್ಲಿ ಮೇಲಿಂದ ನೀರು ಹಾಕ್ತೀವಿ ಆ ಸ್ಟೀಮ್ ನ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ದಾಗ ಅದ್ ಮತ್ತೆ ನೀರಾಗಿ ಕನ್ವರ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರಬಹುದು ನಿಮ್ಮ ಟಿಕ್ಟಾಕ್ ನಲ್ಲಿ, ನೀವು ಟಿಕ್ಟಾಕ್ ಯೂಸ್ ಮಾಡ್ತಿದ್ರೆ ಟಿಕ್ಟಾಕ್ ನಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಫ್ರೆಂಡ್ಸ್, ಅಲ್ಲಿ ಈ ರೀತಿಯ ಕೂಲಿಂಗ್ ಟವರ್ ಈ ರೀತಿಯ ಕೂಲಿಂಗ್ ಟವರ್ ನ ನೋಡಿರುತ್ತೀರಿ. ಸೊ ಈ ಕೂಲಿಂಗ್ ಟವರ್ ನ ಮೇಲ್ಗಡೆಯಿಂದ ನೀರನ್ನ ಬಿಡ್ತಾರೆ, ಕೆಳಗಡೆ ನೀರು ಹರಿತಿರೋದನ್ನ ನೀವು ಆಲ್ಮೋಸ್ಟ್ ನೋಡಬಹುದು. ಸೊ ಇದೇ ಫ್ರೆಂಡ್ಸ್ ಕೂಲಿಂಗ್ ಟವರ್. ಸೊ ಇದನ್ನ ಆಲ್ಮೋಸ್ಟ್ ಎಲ್ಲರೂ ಚಿಮಿನೀಸ್ ಅಂತ ತಿಳ್ಕೊಂಡಿದ್ದಾರೆ. ಸೊ ಇದು ಚಿಮಿನೀಸ್ ಇಲ್ಲ ಫ್ರೆಂಡ್ಸ್, ಕೂಲಿಂಗ್ ಟವರ್. ಸೊ ಈ ಕೂಲಿಂಗ್ ಟವರ್ ನ ಇಂದ ಮತ್ತೆ ವಾಟರ್ ನ ಕಂಡೆನ್ಸರ್ ಗೆ ಮತ್ತೆ ಕಳಿಸ್ತೀವಿ, ಮತ್ತೆ ಕಂಡೆನ್ಸರ್ ಅಂದ ಫೀಡ್ ವಾಟರ್ ಹೀಟ್ ಗೆ ಕಳಿಸ್ತೀವಿ. ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ಆ ಲೋ ಪ್ರೆಷರ್ ವೇಸ್ಟ್ ಸ್ಟೀಮ್ ನ ಟೆಂಪರೇಚರ್ ನ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿ ಮತ್ತೆ ಅದು ಪಂಪ್ ಮಾಡಿ ಎಕನಾಮೈಸರ್ ಗೆ ಕಳಿಸ್ತೀವಿ ಫ್ರೆಂಡ್ಸ್. ಸೊ ಎಕನಾಮೈಸರ್ ಏನ್ ಮಾಡುತ್ತೆ ಅಂದ್ರೆ ಈ ಫೀಡ್ ವಾಟರ್ ಹೀಟರ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿ ಕೊಟ್ಟಂತ ವಾಟರ್ ನ ಮತ್ತೆ ಈ ಎಕನಾಮೈಸರ್ ಫ್ಯೂಲ್ ಗ್ಯಾಸ್ ನ ಮುಖಾಂತರ ಹಂಗಂದ್ರೆ ಕೋಲ್ಡ್ ಹೀಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದರ ಮುಖಾಂತರನೇ ಈ ಎಕನಾಮೈಸರ್ ಕೂಡ ಆ ವಾಟರ್ ನ ಮತ್ತೆ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಿ ಸೂಪರ್ ಹೀಟರ್ ಗೆ ಕಳಿಸುತ್ತೆ. ಸೊ ಸೂಪರ್ ಹೀಟರ್ ಕೂಡ ನೋಡಿ ಫ್ರೆಂಡ್ಸ್, ಇದೇ ಸೂಪರ್ ಹೀಟರ್ ನ ಇನ್ಸೈಡ್ ನಲ್ಲಿ ಇದೇ ರೀತಿ ಇರುತ್ತೆ. ಸೊ ಎಕನಾಮೈಸರ್ ನ ಕೂಡ ಎಕನಾಮೈಸರ್ ಇನ್ಸೈಡ್ ನಲ್ಲಿ ಕೂಡ ಇದೇ ರೀತಿ ಇರುತ್ತೆ. ಸೊ ಮತ್ತೆ ವಾಟರ್ ನ ಸೂಪರ್ ಹೀಟರ್ ಗೆ ಕಳಿಸುತ್ತೆ ಎಕನಾಮೈಸರ್ ಇಂದ, ಹಾಗಂದ್ರೆ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಿ. ಸೊ ಸೂಪರ್ ಹೀಟರ್ ಏನ್ ಮಾಡುತ್ತೆ ಅಂದ್ರೆ ಆ ಸ್ಟೀಮ್ ಅಲ್ಲಿ ಸ್ವಲ್ಪ ಏನಾದ್ರೂ ತೇವಾಂಶ ಇರುತ್ತಲ್ಲ ಫ್ರೆಂಡ್ಸ್, ಹಂಗಂದ್ರೆ ಮಾಯಿಶ್ಚರ್ ಕಂಟೆಂಟ್, ಅದನ್ನ ಮತ್ತೆ ರಿಮೂವ್ ಮಾಡಿ ಫುಲ್ ಡ್ರೈ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ಟರ್ಬೈನ್ ಗೆ ಕಳಿಸುತ್ತೆ. ಟರ್ಬೈನ್ ಮತ್ತೆ ರೊಟೇಟ್ ಆಗುತ್ತೆ. ಟರ್ಬೈನ್ ರೊಟೇಟ್ ಆದಾಗ ಟರ್ಬೈನ್ ನ ಆಲ್ಟರ್ನೇಟರ್ ಅಥವಾ ಜನರೇಟರ್ ಜೊತೆ ಕಪಲ್ ಮಾಡಿರ್ತೀವಿ. ಸೊ ಆ ರೀತಿ ಟರ್ಬೈನ್ ಗೆ ಕಪಲ್ ಮಾಡಿದಾಗ ಟರ್ಬೈನ್ ರೊಟೇಟ್ ಆಗುತ್ತೆ ವಿತ್ ಜನರೇಟರ್ ಕೂಡ ರೊಟೇಟ್ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ಅದನ್ನ ಕನ್ಸರೇಟರ್ ಗೆ ಕಳಿಸಿ ಮತ್ತೆ ಅದನ್ನ ಕೂಲಿಂಗ್ ಟವರ್ ಗೆ ಕಳಿಸಿ ಮತ್ತೆ ವಾಟರ್ ಗೆ ಕನ್ವರ್ಟ್ ಮಾಡಿ ಮತ್ತೆ ಫೀಡ್ ವಾಟರ್ ಹೀಟರ್ ಗೆ ಕೊಟ್ಟು ಮತ್ತೆ ಫೀಡ್ ವಾಟರ್ ಇಂದ ಎಕನಾಮೈಸರ್ ಗೆ ಕೊಟ್ಟು ಸೂಪರ್ ಹೀಟರ್, ಇದೇ ರೀತಿ ರೀಸೈಕಲ್ ಆಯ್ತಾನೆ ಇರುತ್ತೆ ಫ್ರೆಂಡ್ಸ್. ಸೊ ಇವಾಗ ಕರ್ನಾಟಕದಲ್ಲಿ ಎಷ್ಟು ಥರ್ಮಲ್ ಪವರ್ ಪ್ಲಾಂಟ್ ಇದೆ ಅಂತ ನೋಡೋಣ. ಸೊ ನಮ್ಮ ಕರ್ನಾಟಕಕ್ಕೆ 40% ಆಫ್ ಪವರ್ ಸಪ್ಲೈನ ಈ ಥರ್ಮಲ್ ಪವರ್ ಪ್ಲಾಂಟ್ ಗಳು ಕೊಡ್ತಾ ಇದೆ, ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಫಸ್ಟ್ ಒಂದು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಥವಾ RTPS ಅಂತ ಕರೀತಾರೆ. ಸೊ ಎರಡನೇದು ಬೆಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, ಮೂರನೇದು ಯರಮರಾಜ್ ಥರ್ಮಲ್ ಪವರ್ ಸ್ಟೇಷನ್, ನಾಲ್ಕನೇದು ಉಡುಪಿ ಪವರ್ ಪ್ಲಾಂಟ್. ಸೊ ಫಸ್ಟ್ ಒನ್ ರಾಯಚೂರು ಅಂಡ್ ಬೆಳ್ಳಾರಿ ಯರಮರಾಜ್ ಬಂದು KPCLದು, KPCL ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ದು. ಸೊ ಉಡುಪಿ ಬಂದು ಉಡುಪಿ ಪವರ್ ಪ್ಲಾಂಟ್ ಬಂದು ರನ್ನಿಂಗ್ ಅಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ಅಂದ್ರೆ ಇತ್ತು ಇದು ಕೇಸ್ ಆಗಿತ್ತು. ಸೊ ಇದರಿಂದ ಇವಾಗ ರನ್ನಿಂಗ್ ಅಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ. ಸೊ ಇದು ಬಂದು ಬೇರೆ ಕಂಪ್ನಿ, ಇದು ಇದೇ ಬೇರೆ ಕಂಪ್ನಿ. ಸೊ ಮೇಲ್ಗಡೆ ಇರೋ ಮೂರು ಪವರ್ ಪ್ಲಾಂಟ್ KPCL ಪವರ್ ಪ್ಲಾಂಟ್ದು. ಸೊ ಇದರ ಕೆಪಾಸಿಟಿ ಎಷ್ಟಿದೆ ಅಂತ ನೋಡೋಣ ಫ್ರೆಂಡ್ಸ್. ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್, ಸೊ ಅದು ಥರ್ಮಲ್ ಆಗಿರುತ್ತೆ. ಯಾವ ಟೈಪ್ ಅಂದ್ರೆ ಥರ್ಮಲ್. ಸೊ ಎಷ್ಟು ಯೂನಿಟ್ ಇದೆ ಅಂದ್ರೆ 7 ಯೂನಿಟ್ +1. ಸೊ 7 ಯೂನಿಟ್ ಬಂದು ಹಳೇದು, +1 ಯೂನಿಟ್ ಬಂದು ಹೊಸದು. ಸೊ ಹಳೆ 7 ಯೂನಿಟ್ ಬೈ 210 ಮೆಗಾವ್ಯಾಟ್ ಪವರ್ ಸಪ್ಲೈ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಹೊಸದು ಬಂದು 250 ಮೆಗಾವ್ಯಾಟ್ ಪವರ್ ಸಪ್ಲೈನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟೋಟಲ್ ಆಗಿ 1820 ಮೆಗಾವ್ಯಾಟ್ ಪವರ್ ಸಪ್ಲೈನ ಪ್ರೊಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಸೊ ಸೆಕೆಂಡ್ ಒನ್ ಬೆಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, ಇದು ಕೂಡ ಥರ್ಮಲ್ ಪವರ್
ಟೈಪ್ ಆಗಿರುತ್ತೆ. ಸೊ ಇದು ಎರಡು ಯೂನಿಟ್ ಇತ್ತು, ಹೊಸದಾಗಿ ಒಂದು ಯೂನಿಟ್ ಕ್ರಿಯೇಟ್ ಆಗಿದೆ. ಸೊ ಹಳೆ ಎರಡು ಯೂನಿಟ್ಗೆ 500 ಮೆಗಾವ್ಯಾಟ್ ಪವರ್ ಸಪ್ಲೈ ಪ್ರೊಡ್ಯೂಸ್ ಮಾಡುತ್ತೆ, ಹೊಸ ಒಂದು ಯೂನಿಟ್ ಬಂದು 700 ಮೆಗಾವ್ಯಾಟ್ ಪವರ್ ಸಪ್ಲೈನ ಪ್ರೊಡ್ಯೂಸ್ ಮಾಡುತ್ತೆ. ಟೋಟಲ್ ಆಗಿ 1700 ಮೆಗಾವ್ಯಾಟ್ ಪವರ್ ಸಪ್ಲೈ ಪ್ರೊಡ್ಯೂಸ್ ಮಾಡುತ್ತೆ ಬೆಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್. ಸೊ ಯರಮುರಾಜ್ ಥರ್ಮಲ್ ಪವರ್ ಸ್ಟೇಷನ್ ಬಂದು ಇದು ಕೂಡ ಥರ್ಮಲ್ ಟೈಪ್ ಇರುತ್ತೆ. ಸೊ ಇದ್ರ ಬಂದು ಒನ್ಲಿ ಎರಡೇ ಯೂನಿಟ್ ಇರೋದು. ಸೊ ಇದು ಹೈಯೆಸ್ಟ್, ಇದರಲ್ಲಿ ಎರಡು ಯೂನಿಟ್ ಇದೆ. ಒಂದು ಯೂನಿಟ್ ಬಂದು 800 ಮೆಗಾವ್ಯಾಟ್, ಹಂಗಂದ್ರೆ ಒಂದೊಂದು ಯೂನಿಟ್ ಬಂದು 800 ಮೆಗಾವ್ಯಾಟ್ ಪವರ್ ಸಪ್ಲೈ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎರಡು ಯೂನಿಟ್ ಇರೋದ್ರೆ 1600 ಮೆಗಾವ್ಯಾಟ್ ಪವರ್ ಸಪ್ಲೈ ಪ್ರೊಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಸೊ ಈ ಥರ್ಮಲ್ ಪವರ್ ಬ್ಯಾಂಕ್ ಗಳು ನಮ್ಮ ಕರ್ನಾಟಕದಲ್ಲಿ 40% ಆಫ್ ಪವರ್ ಸಪ್ಲೈನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗಳಿಗೆ.